ಅಮೋಘವಾರ್ತೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಜಿಎಸ್ ಬಸವರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವರ್ಗರಹಿತ ಸಮಾಜ ಕಟ್ಟಿದವರು ಬಸವೇಶ್ವರರೆಂದು ಬಣ್ಣಿಸಿ ವೀರಶೈವ ಸಮಾಜಕ್ಕೆ ಬಸವಣ್ಣರವರ ಕೊಡುಗೆ ಅಪಾರವೆಂದು ತಿಳಿಸಿದರು. ಬಸವೇಶ್ವರರು ಪ್ರಪಂಚದಲ್ಲೇ ಹೆಸರುವಾಸಿಯಾಗಿದ್ದರೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ವೀರಶೈವ ಸಮಾಜ ಅಧ್ಯಕ್ಷ ಟಿಬಿ ಶೇಖರ್, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜೆ ಮಲ್ಲಿಕಾರ್ಜುನಯ್ಯ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿ ಸಾಗರದಹಳ್ಳಿ ನಟರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಬಿ ನಟರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಗ್ರಂಥಾಲಯ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸೂರವರ 108ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಚಿವ ಪರಮೇಶ್ವರ್ ಮಾತನಾಡಿ, ದೀನ ದಲಿತರ ಹಾಗೂ ಬಡವರ ಧ್ವನಿಯಾಗಿದ್ದ ದೇವರಾಜ್ ಅರಸೂರವರು ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿ ನೀಡಿ ಸಣ್ಣ ಜಾತಿಗಳನ್ನು ಗುರುತಿಸಿದ್ದಾರೆಂದು ಬಣ್ಣಿಸಿದರು. ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ನಾವು ಸಂವಿಧಾನದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆಯನ್ನು ಕೊಡ್ತೇವೆ ಅಂತ ಹೇಳಿ ನಾವೇ ಘೋಷಣೆ ಮಾಡಿಕೊಂಡಿದ್ದೇವೆ. ಸಂವಿಧಾನದ ಮೊದಲನೆಯ ಪುಟದಲ್ಲಿ ಸಮಾನತೆಯನ್ನ ಪ್ರತಿಯೊಬ್ಬ ಭಾರತೀಯನಿಗೂ ಒದಗಿಸ್ತೇವೆ ಅಂತ ಹೇಳಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಗಳು ಬಂದಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ನಡೆಸುವಂತ ಮುಖ್ಯಸ್ಥರು ಯಾರಿರ್ತಾರೆ ಅವರಿಗೆ ಆ ಸಂವಿಧಾನದ ಆಶಯಗಳು ಮುಂದೆ ಬರಬೇಕು ಅಧಿಕಾರ ಇದ್ದಾಗ. ಬಹಳ ಜನರಿಗೆ ಅದು ಮುಂದೆ ಬರೋದಿಲ್ಲ, ಇದಕ್ಕೆ ಹೋಗ್ಬಿಡುತ್ತೆ. ಆದರೆ ದೇವರಾಜವರು ಅರಸು ಅವರಿಗೆ ನಾನು ಇರ್ತಕ್ಕಂತಹ ಸ್ಥಾನ ಯಾರಿಗೆ ಸಮಾಜದಲ್ಲಿ ಧ್ವನಿ ಇಲ್ಲ ಅವರಿಗೆ ಧ್ವನಿಯನ್ನು ಕೊಡಬೇಕು, ಯಾರು ಸಮಾಜದಲ್ಲಿ ಹಿಂದೆ ಉಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಮುಂದೆ ತರುವಂತ ಪ್ರಯತ್ನ ನಾನು ಮಾಡಬೇಕು. ಇದೇ ಸಂದರ್ಭದಲ್ಲಿ ಜಿಎಂ ಸಣ್ಣಮುದ್ದಯ್ಯ, ಕೆಂಪರಾಜ್, ಪಿ ಮೂರ್ತಿ, ಮಂಜೇಶ್, ಜಗದಾಂಬ ಇವರುಗಳನ್ನು ಸನ್ಮಾನಿಸಲಾಯಿತು. ಸಂಸದ ಜಿಎಸ್ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆ ಮೇಯರ್ ಪ್ರಭಾವತಿ ಸುಧೀಶ್ವರ್, ಆಯುಕ್ತರಾದ ಅಶ್ವಿಜಾ, ಜಿಲ್ಲಾಧಿಕಾರಿ ಶ್ರೀನಿವಾಸ್, ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ವಾಡ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಊಟಿ ರಸ್ತೆಯಲ್ಲಿ ಮರಿಯಾನೆಯೊಂದು ಗಾಯಗೊಂಡು ತಾಯಿಯೊಟ್ಟಿಗೆ ಕುಂಟುತ್ತಾ ರಸ್ತೆ ದಾಟಿದ ದೃಶ್ಯವನ್ನು ಪ್ರವಾಸಿಗರೊಬ್ಬರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ತಾಯಿ ಆನೆ ಜೊತೆ ಹೆಜ್ಜೆ ಹಾಕಿದ ಮರಿಯಾನೆಯ ಎಡಗಾಲಿಗೆ ಪೆಟ್ಟಾಗಿದೆ. ಈ ಎರಡು ದೊಡ್ಡ ಆನೆಗಳು ಹಾಗೂ ಇನ್ನೆರಡು ಮರಿಯಾನೆಗಳು ರಸ್ತೆ ದಾಟುತ್ತಿರುವುದನ್ನ ದೃಶ್ಯದಲ್ಲಿ ಕಾಣಬಹುದಾಗಿದ್ದು, ಕಾಲು ನೋವಿನಿಂದ ಬಳಲುತ್ತಿರುವ ಮರಿಯಾನೆಗೆ ಮತ್ತೊಂದು ಆನೆ ನೆರವಿಗೆ ಬರುವುದು ದೃಶ್ಯದಲ್ಲಿದೆ. ಮರಿಯಾನೆಗೆ ಸೂಕ್ತ ಚಿಕಿತ್ಸೆಯ ಅಗತ್ಯವಿದೆ ಎಂದು ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ದು,
ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸಿಎಫ್ ರಮೇಶ್ ಕುಮಾರ್ ತಿಳಿಸಿದ್ದಾರೆ. ಗೌರಿಬಿದನೂರು ನಗರದ ಮಾದನಹಳ್ಳಿ ಕೆರೆ ಅಂಗಳದಲ್ಲಿರುವ ದೇವರಾಜ್ ಅರಸು ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಡಿ ದೇವರಾಜು ಅರಸುರವರ 108ನೇ ಜನ್ಮದಿನಾಚರಣೆಯನ್ನ ಆಚರಿಸಲಾಯಿತು. ಅರಸುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ದೇವರಾಜ್ ಅರಸುರವರು ಸಮಾಜದ ಕಟ್ಟಕಡೆಯ ಸಾಮಾನ್ಯರಿಗೂ ಎಲ್ಲ ರೀತಿಯ ಹಕ್ಕುಗಳು ಸಿಗಲಿ ಎಂದು ಶ್ರಮಿಸಿದ ನಿಸ್ವಾರ್ಥ ರಾಜಕಾರಣಿ. ಅರಸುರವರ ಮಾರ್ಗದರ್ಶನ ಆದೇಶಗಳು ಪ್ರತಿಯೊಬ್ಬರಿಗೂ ಮಾದರಿ. ಅರಸುರವರು ಹಾಕಿಕೊಟ್ಟಿರುವ ಅಭಿವೃದ್ಧಿಯ ತತ್ವ ಸಿದ್ಧಾಂತಗಳನ್ನು ಚಾಚು ತಪ್ಪದೇ ಪಾಲಿಸಿದಾಗ ಮಾತ್ರ ಅವರಿಗೆ ಅವರ ಯೋಜನೆಗೆ ಬೆಲೆ ಕೊಟ್ಟಂತಾಗುತ್ತದೆ ಎಂದು ತಿಳಿಸಿದರು. ದೇವರಾಜ್ ಅರಸ್ ಜಯಂತಿಯ ಶುಭಾಶಯಗಳು. ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ದೇವರಾಜ್ ಅರಸ್ ಜಯಂತಿಯನ್ನು ಹಮ್ಮಿಕೊಂಡಿತ್ತು. ಅದಕ್ಕೆ ಎಲ್ಲ ಮುಖಂಡರು, ವಿದ್ಯಾರ್ಥಿಗಳು, ಎಲ್ಲ ಸಾರ್ವಜನಿಕರು, ಅಧಿಕಾರಿಗಳು, ಪತ್ರಕರ್ತರು ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿದ್ದೀವಿ. ಏನು ದೇವರಾಜ್ ಅರಸ್ ಅವರ ಸಾಧನೆಗಳು, ಅವರು ತಂದಂತಹ ಭೂ ಸುಧಾರಣೆ ಇರಬಹುದು, ಆಮೇಲೆ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ್ರು, ಹಾವನೂರು ಆಯೋಗ ಅಂತಲೇ ಕರಿತೀವಿ. ಅದೇ ಮುಂದೆ ಮಂಡಲ ಆಯೋಗ ರಚನೆಗೆ ಮೂಲ ಕಾರಣ ಆಯಿತು. ಅದರಲ್ಲಿ ಇರುವಂಥ ರೆಕಮೆಂಡೇಷನ್ಸ್ ಏನಿದ್ದಾವೆ ಅದರಲ್ಲಿ ಏನು ಇನ್ಕಾರ್ಪೊರೇಟ್ ಮಾಡಿದರು. ಸೊ ಅದಾಗಿರ್ಬೋದು, ಎಷ್ಟೋ ಜನಕ್ಕೆ ಭೂಮಿನೇ ಇರಲಿಲ್ಲ, ಸಾವಿರಾರು ಎಕರೆ ಭೂ ಒಡೆಯರಿದ್ರು, ಆದರೆ ಅವ್ರ ಜಮೀನಿನಲ್ಲೇ ಎಷ್ಟೋ ಜನ ರೈತರು ಕಾರ್ಮಿಕರೇ, ಕೂಲಿ ಕಾರ್ಮಿಕರೇ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದದ್ದು. ಇವತ್ತು ನಮಗೆ ನಿಮಗೆ ಅಥವಾ ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿಗೆ ಏನಾದರೂ ಒಂದು 2-3 ಎಕರೆ ಎಲ್ಲರಿಗೂ ಬಂದಿದೆ ಅಂತಂದರೆ ಅದು ಅವರು ಒಂದು ಕೊಟ್ಟಿರುವಂಥ ಒಂದು ದಾನ ಅಂತ ಅನ್ಕೋಬೋದು. ಅಂಥ ಮಹನೀಯ ವ್ಯಕ್ತಿಗಳು ಅದಲ್ಲದೆ ಇನ್ನೂ ಜೀತ ಪದ್ಧತಿ ನಿರ್ಮೂಲನೆ ಮಾಡೋದಿರ್ಬೋದು, ಮಲ ಹೊರುವ ಪದ್ಧತಿ ಅದನ್ನೆಲ್ಲನೂ ನಿರ್ಮೂಲನೆ ಮಾಡಿ ಇವತ್ತು ನಮಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತಂದು ಕೊಟ್ಟಿದ್ದಾರೆ. ಸೊ ಅಂಥ ಮಹನೀಯರ ಆದರ್ಶ ಗುಣಗಳನ್ನು ನಾವು ಮೈಗೂಡಿಸಿಕೊಂಡು ವಿದ್ಯಾರ್ಥಿ ದಿಶೆಯಿಂದಲೇ ಅವನ್ನೆಲ್ಲ ಫಾಲೋ ಮಾಡಿಕೊಂಡು ಮಲ್ಲಿ ನಾವು ಈ ಥರ ನಮ್ಮೊಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಡ್ಬೇಕಂತ ಎಲ್ಲರಿಗೂ ಈ ಮೂಲಕ ಕರೆ ಕೊಡುತ್ತಾ, ಸೊ ಎಲ್ಲರಿಗೂ ಮತ್ತೊಮ್ಮೆ ಅವರ ಜಯಂತಿಯ ಶುಭಾಶಯಗಳನ್ನು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ರವರು ಮಾತನಾಡಿ, ಭೂ ಸುಧಾರಣಾ ಕಾಯ್ದೆಯನ್ನು ತರುವುದರ ಜೊತೆಗೆ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನನ್ನು ಜಾರಿಗೊಳಿಸುವ ಮುಖೇನ ನಿರಾಶ್ರಿತರಿಗೆ, ದೀನ ದಲಿತರಿಗೆ, ಕಡು ಬಡವರಿಗೆ ದಾರಿ ದೀಪವಾಗಿದ್ದರು. ಅರಸುರವರ ಆಯ್ದ ಭಾಷಣಗಳ ಕೈಪಿಡಿ ಪುಸ್ತಕಗಳನ್ನು ಎಲ್ಲಾ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಲ್ಲಿ ಪುಸ್ತಕವನ್ನು ಸಂಗ್ರಹ ಮಾಡಿ ಓದುಗರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ಜನ್ಮದಿನದ ನಾವು ಜಯಂತ್ಯೋತ್ಸವವನ್ನು ಆಚರಿಸ್ತೀವಿ, ಅದರ ಶುಭಾಶಯಗಳನ್ನ ಕೋರ್ತಾ. ಈಗಾಗಲೇ ನಮ್ಮ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಪತ್ರಿ ಸರ್ ಹೇಳ್ತಾ ಇದ್ರು, ಏನು ನಮ್ಮ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಗೌರಿಬಿದನೂರು ತಾಲೂಕಿನಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಲ್ಲಿ ಹಾಸ್ಟೆಲ್ಗಳಲ್ಲಿ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ತುಂಬ ಅರ್ಥಪೂರ್ಣವಾಗಿ ಈ ಜಯಂತಿಯನ್ನು ಆಚರಿಸಿ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಮಾನ್ಯ ಅರಸುರವರ ಕೊಡುಗೆಗಳೇನಿತ್ತು, ಅವರ ಮಹೋನ್ನತ ಉದ್ದೇಶಗಳೇನಿತ್ತು ಅದನ್ನೆಲ್ಲ ನಾವು ಪಾಸಾನ್ ಮಾಡೋದ್ರ ಮೂಲಕ ಅವರಲ್ಲಿ ಒಂದು ಸ್ಫೂರ್ತಿ ಹುಟ್ಟಾಕಿ ಮುಂದೆ ಸಮಾಜಕ್ಕೆ ಒಂದು ಪ್ರೋಗ್ರೆಸಿವ್ ಆಗಿ, ಒಂದು ಪಾಸಿಟಿವ್ ಆಗಿ, ಒಂದು ಇಂಟೆನ್ಷನ್ನು ಮತ್ತು ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿ ಸಮೂಹವನ್ನು, ಯುವ ಸಮುದಾಯವನ್ನು ನಾವು ರೂಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಏನು ವೆಲ್ಕಮ್ ಮಾಡಿದ್ರು, ಆ ಸ್ವಾಗತ ಮಾಡುವ ಕೊಡಬೇಕಾದಂಥ ಪುಸ್ತಕ ಕೂಡ ಮಾನ್ಯ ಅರಸುರವರ ಆಯ್ದ ಭಾಷಣಗಳ ಒಂದು ಕೈಪಿಡಿಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತೆ ಗೀತಾ, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ, ಮುಖಂಡರಾದ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಎಂಎನ್ ರಾಧಾಕೃಷ್ಣ, ಸಿಬ್ಬಂದಿ ವರ್ಗದವರಾದ ನಾಗರಾಜು, ನರಸಿಂಹಮೂರ್ತಿ, ಬಸಪ್ಪ, ವಸಂತಕುಮಾರಿ, ಅರುಣಮ್ಮ ಹಾಗೂ ಇತರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಹೊರವಲಯ ನಂದಿಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗುತ್ತಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸೂಪರ್ ಟ್ರೈನರ್ ಸಂಸ್ಥೆಯ ಕಟ್ಟಡಕ್ಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾಜಿ ಸಿಎಂ ಎಂ ವೀರಪ್ಪ ಮೊಯ್ಲಿ ತಾವು ಕೇಂದ್ರ ಸರ್ಕಾರ ಕಾನೂನು ಸಚಿವರಾಗಿದ್ದ ಸಂದರ್ಭದಲ್ಲಿ ಮಂಜೂರು ಮಾಡಿಸಿದ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಂದಿಬೆಟ್ಟದ ತಪ್ಪಲಿನಲ್ಲಿ
ಅಂಗಟ ಗ್ರಾಮದ ಬಳಿ ನಿರ್ಮಾಣವಾಗುತ್ತಿರುವ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸೂಪರ್ ಟ್ರೈನರ್ ಸಂಸ್ಥೆ ಕಟ್ಟಡ ವೀಕ್ಷಣೆಗೆ ಇಂದು ತೆರಳಿದ್ದರು. ಸುಮಾರು 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಕಟ್ಟಡ ಮುಕ್ತಾಯಗೊಂಡರೆ ಇದು ದೇಶದಲ್ಲಿಯೇ ಮೊದಲ ಸಂಸ್ಥೆಯಾಗಿ ಹೊರಹೊಮ್ಮುತ್ತದೆ. ಈಗಾಗಲೇ ಹಲವಾರು ತಾಂತ್ರಿಕ ಕೈಗಾರಿಕೆಗಳು ಎಕ್ಸಲೆನ್ಸ್ ಸಂಸ್ಥೆ ಏರೋಸ್ಪೇಸ್ ಇಂಡಸ್ಟ್ರಿ ಸೈಬರ್ ಕ್ರೈಂ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವ ಮಾಸ್ಟರ್ ಟ್ರೈನರ್ಗಳಿಗೆ ಟ್ರೈನಿಂಗ್ ಕೊಡುವ ಸಂಸ್ಥೆ ಇದಾಗಿದೆ. ಭಾರತದಲ್ಲೆಲ್ಲೋ ಇಂತಹ ಸಂಸ್ಥೆ ಇಲ್ಲ. ನಾನು ಕಾನೂನು ಸಚಿವನಾಗಿದ್ದ ವೇಳೆ ಮಂಜೂರು ಮಾಡಿಸಿದ್ದು ಈಗ ಮುಕ್ತಾಯ ಹಂತ ತಲುಪಿದೆ ಎಂದರು. ಪ್ರಪ್ರಥಮ ಸಂಸ್ಥೆ ಇದು, ಪರದೇಶದಲ್ಲಿ ದೊಡ್ಡ ದೊಡ್ಡ ಸೂಪರ್ ನೇಷನ್ಸ್ ಏನಿದೆ ಅಲ್ಲೆಲ್ಲ ಇದೆ. ಈಗ ನಮ್ಮಲ್ಲಿ ಒಂದು ಎವರೇಜ್ ಡಿಗ್ರಿ ಕೊಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ, ಅಥವಾ ಒಂದು ಪೋಸ್ಟ್ ಗ್ರಾಜುಯೇಟ್ ಕೊಡಲಿಕ್ಕೆ ಏನು ಬೇಕೋ ಅಷ್ಟು ಮಾಡ್ತೀವಿ. ಆದರೆ ನಮ್ಮ ಭಾರತದಲ್ಲಿ ಎಕ್ಸಲೆನ್ಸ್ ಬರಬೇಕಾದ್ರೆ, ಸೂಪರ್ ನೇಷನ್ ಆಗಬೇಕಾದ್ರೆ, ಆ ಸೂಪರ್ ನೇಷನ್ ತಯಾರು ಮಾಡತಕ್ಕಂಥ ಆರ್ಕಿಟೆಕ್ಟ್ಸ್ ಬೇಕು. ಅದನ್ನೇ ಅವರು ವಿವರಣೆ ನಿಮಗೆ ಕೊಟ್ಟರು. ಯಾಕಂದರೆ ಇದು ನಮಗೇನಿದೆ ಅವ್ರಿಗೇನಿದೆ ಆ ಪ್ರಶ್ನೆ ಇಲ್ಲ, ಇಡೀ ದೇಶಕ್ಕೆ ಏನು ಬೇಕು ಅದು ಇದು ಕೊಡ್ತದೆ. ಅದ್ರ ಬಗ್ಗೆ ಅದಕ್ಕಾಗಿಯೇ ಇವತ್ತು ಮೋಕ್ಷಗುಂಡಂ ವಿಶ್ವರ ಹುಟ್ಟಿದ ಪ್ರದೇಶ ಗ್ರಾಮ ಅಲ್ವಾ, ಅದಕ್ಕಾಗಿ ನಾನು ಬರೀ ಇಂಜಿನಿಯರಿಂಗ್ ಡಿಗ್ರಿ ಸಿಕ್ಕಿದ್ರೆ ಸಾಧ್ಯ, ಸೂಪರ್ ಡಿಗ್ರಿ ಸಿಗಬೇಕು ಅಂತೇಳಿಯೇ ಆ ಉದ್ದೇಶದಿಂದಲೇ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯನ್ನು ನಾನು ಮಾಡಿದೆ. ಇಲ್ಲಿ ಎಜುಕೇಷನಲ್ಗೆ ಇದು ಮಕ್ಕ ಕಾಶಿ ಅಂತೇಳಿ ಹೆಸರು ಬಂದರೆ ಸಾಧ್ಯ, ಅಷ್ಟೇ ಔನ್ನತ್ಯ ಬೇಕು. ಅದಕ್ಕಾಗಿಯೇ ನಾವು ಮೆಡಿಕಲ್ನಲ್ಲಾಗಲಿ ಅಥವಾ ಇಂಜಿನಿಯರ್ ಇಡೀ ದೇಶಕ್ಕೆ ಮಾದರಿ ಕೊಡತಕ್ಕಂಥ ಮೆಡಿಕಲ್ನಲ್ಲಿ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಅಂತೇಳಿ ಮಾಡಿದ್ದು, ಅಥವಾ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಮಾಡಿದ ಉದ್ದೇಶ ಅದು. ಅದು ನನಗೆ ಅಷ್ಟೇ ಸಾಕಾಗಬೇಕು. ಅದಕ್ಕೆ ನಾನು ಹೇಳಿದೆ, ನಾವು ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಆಗ ನಾನು ಪೆಟ್ರೋಲಿಯಂ ಮಂತ್ರಿ ಇರುವಾಗ ತರ್ಕೊಡ್ತೇನೆ, ಎಲ್ಲದಕ್ಕೂ ಫಂಡಿಂಗ್ ಬೇಕು. ಅದಕ್ಕಾಗಿ ನಾನು ಕಂಪನಿ ಕಾರ್ಪೊರೇಟ್ ಅಫೇರ್ಸ್ ಮಂತ್ರಿ ಆಗಿದ್ದೇನೆ ದೇಶದಲ್ಲಿ. ಕಂಪನಿ ಲಾ ನಮ್ಮ ದೇಶದ ಕೈಗಾರಿಕೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕಂಪನಿ ಲಾ ಇರುತ್ತೆ. ನಾನು ಅದಕ್ಕೆ ಒಂದು ಹೊಸ ಕಂಪನಿ ಲಾ ಮಾಡಿದ್ದೆ. ಇನ್ನು ಈ ವೇಳೆ ಪ್ರಾಜೆಕ್ಟ್ ಡೈರೆಕ್ಟರ್ಸ್, ಮಾಜಿ ಶಾಸಕರು ಎಸ್ಎಂ ಮುನಿಯಪ್ಪ, ಎಂ ಶಿವಾನಂದ, ಕಾಂಗ್ರೆಸ್ ಮುಖಂಡ ನರೇಂದ್ರ, ಲಾಯರ್ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ 2022-23 ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ಎನ್ಸಿಸಿ, ಎನ್ಎಸ್ಎಸ್, ರೋವಲ್ಸ್ ಮತ್ತು ರೇಂಜರ್ಸ್, ಯುವ ರೆಡ್ ಕ್ರಾಸ್ ಹಾಗೂ ಇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಶೈಕ್ಷಣಿಕ ಘಟ್ಟವು ಭವಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ವಿದ್ಯಾರ್ಥಿಗಳು ಶ್ರದ್ಧೆ ಭಕ್ತಿಯಿಂದ ವಿದ್ಯಾಭ್ಯಾಸವನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಸತ್ಯ ಪ್ರಜೆಗಳಾಗಿ ಹೊರಹೊಮ್ಮಲು ಸಂಪೂರ್ಣ ಸಹಕಾರವನ್ನು ನೀಡಲಾಗುತ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯಾಭ್ಯಾಸದ ವ್ಯವಸ್ಥೆ ಅತ್ಯುತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕೆಂಬ ಚಿಂತನೆ ಇದೆ. ಗ್ರಾಮೀಣ ಭಾಗದ ಸಾಮಾನ್ಯ ಬಡತನದಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂಬ ಅಭಿಲಾಷೆಯ ಆಶ್ರಯ ಹೊಂದಲಾಗಿದೆ ಎಂದರು. ಅಬ್ದುಲ್ ಕಲಾಂ ಜಿ ಅವರು ಈ ರಾಷ್ಟ್ರದ ರಾಷ್ಟ್ರಪತಿ ಆದರು. ಇದೆಲ್ಲ ಕೂಡ ನಿಮ್ಗೆ ಯಾಕೆ ಹೇಳ್ತೇನೆ ಅಂದರೆ, ನಿಮ್ಮಲ್ಲಿ ಇವತ್ತು ಮೂಡಿ ಬರಬೇಕಾಗಿದೆ. ನೀವೆಲ್ಲ ಈ ದೇಶದ ಸತ್ಪ್ರಜೆಗಳಾಗಿ ಎಲ್ಲ ಧರ್ಮಗಳ ಜನಗಳನ್ನು ಪ್ರೀತಿ ವತ್ಸಲಿಂದ ನೋಡಿ. ಯಾಕಂದರೆ ನೀವು ಸ್ವಲ್ಪ ಗ್ರ್ಯಾಜುಯೇಟ್ಸ್ ಇದ್ದೀರಿ, ಪಿ ಜಿನಲ್ಲಿ ಹೋಗ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಸರ್ಕಾರ ಅಂತ ಭಾಷಣ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಲ್ಬಾರ್ ಗೋಲ್ಡ್ ಮಾರ್ಕೆಟ್ ವ್ಯವಸ್ಥಾಪಕ ಸಾದಿಕ್ ಖಾನ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ರಾಜಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಶಾಂತ್ ಕುಮಾರ್, ರವಿಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜಣ್ಣ ಸೇರಿದಂತೆ ಶಾಲೆಯ ಸದಸ್ಯರುಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ 93 ಲಕ್ಷ ರು ವೆಚ್ಚದ ಆರೋಗ್ಯ ಉಪಕರಣಗಳ ಸ್ವೀಕೃತಿ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿ, ಚಿಂತಾಮಣಿ ತಾಲೂಕಿನ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಬೇಕೆಂಬ ಸದುದ್ದೇಶವನ್ನು ನಾನು ಮತ್ತು ನಮ್ಮ ತಂದೆ ಚೌಡರೆಡ್ಡಿರವರು ಹೊಂದಿದ್ದು, ಈ ಕಾರಣದಿಂದಲೇ ಚಿಂತಾಮಣಿ ನಗರದಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಅವಶ್ಯವಿರುವ ವೈದ್ಯಕೀಯ ಸಲಕರಣೆಗಳನ್ನು ದಾನಿಗಳ ಮೂಲಕ ತರಲಾಗುತ್ತಿದ್ದು, ಚಿಂತಾಮಣಿ ನಗರದಲ್ಲಿನ ಸರ್ಕಾರಿ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೇರಿಸಿ ಖಾಸಗಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತವೆಯೋ ಆ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತೆ ಮಾಡುವ ಕನಸನ್ನು ಹೊಂದಿದ್ದು, ಈ ನನ್ನ ಕನಸು ಈಡೇರಲು ಸಾರ್ವಜನಿಕರು ಹಾಗೂ ವೈದ್ಯಾಧಿಕಾರಿಗಳ ಸಹಕಾರ ತುಂಬಾ ಅವಶ್ಯಕತೆ ಇದೆ ಎಂದರು. ಜಿಲ್ಲಾ ಆಸ್ಪತ್ರೆಗೆ 23,86,000 ಚಿಲ್ಲರೆ ಇವತ್ತು ಅಷ್ಟು ಬೆಲೆ ಬಾಳ್ತಕ್ಕಂಥದ್ದು ಜಿಲ್ಲಾ ಆಸ್ಪತ್ರೆ ಕೊಡ್ತೀವಿ. ಸತ್ಯದಲ್ಲಿ ಅಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ. ಇನ್ನು ಉಳಿದಾಗೆ ನಮ್ಮ ಭಟ್ನಳ್ಳಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿ ಕೂಡ ಇವತ್ತು ಆಕ್ಸಿಜನ್ ನಾವು ಏನು ಕೆಲವು ಪ್ಲಾಂಟ್ ಅನ್ನು ನಮ್ಮ ಏನು ಸಿಲಿಂಡರ್ ಇಟ್ಕೊಡುವಂಥದ್ದಿದೆ, ಆಕ್ಸಿಜನ್ ಪೈಪ್ ಲೈನ್ಸ್ ಕೊಡುವಂಥದ್ದಿದೆ. ಇವತ್ತು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಳೆ ಬಾಳ್ತಕ್ಕಂಥದ್ದು ಭಟ್ನಳ್ಳಿ ಮತ್ತು ನಮ್ಮ ಇತರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಅದರಿಂದ ಇಷ್ಟೆಲ್ಲ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಈಗ ಬಹಳಷ್ಟು ವಿಚಾರಗಳಿದೆ ಮಾತಾಡುವಂಥದ್ದು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಸಚಿವರು ಮತ್ತು ನಾನು ಬೇರೆ ಬೇರೆ ಪಕ್ಷದವರಿರಬಹುದು, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷ ಭೇದ ಮರೆತು ಕೆಲಸ ಮಾಡುವುದಲ್ಲದೆ ಎಲ್ಲ ರೀತಿಯಲ್ಲಿಯೂ ಚಿಂತಾಮಣಿ ಅಭಿವೃದ್ಧಿಗೆ ಸಹಕಾರ ನೀಡಲಾಗುವುದು ಎಂದರು. ಸುಧಾಕರ್ ಅವರಂದ್ರೆ ಮೊದಲಿಂದ ಚಿಂತಾಮಣಿ ಬಂದಾಗ ನಾನು ಎಂಪಿ ಚುನಾವಣೆಗೆ ಮೊದಲು ಬೆಂಗಳೂರಲ್ಲಿ ರಸ್ತೆಗಳನ್ನ ನೋಡಿದ್ರಿ, ಫುಟ್ಪಾತ್ ಅನ್ನ ನೋಡಿದ್ರಿ, ಆದ್ರೆ ಇಲ್ಲಿ ರಸ್ತೆಗಳನ್ನ ಈಗೇನ್ ನಮ್ಮಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ರೆ ಹಿಂದೆನೆ ಮಾಡಿದ್ರು. ಆ ಗಿಡಗಳನ್ನ ಹಾಕಿದ್ದಾದ್ಮೇಲೆ ಆ ಗಿಡಗಳಿಗೆ ನೀರನ್ನ ಹಾಕಿಲ್ಲ, ಹಿಂದೆ ಶಾಸ್ತ್ರ ಆಗಿದ್ದಂತ ಇನ್ಮೇಲೆ ನೀರು ಬಿಡ್ತಾ ಇದೆ ಆ ಗಿಡಗಳಿಗೆ. ಅದಕ್ಕೋಸ್ಕರ ಈ ಡೆವಲಪ್ಮೆಂಟ್ ಅಂತ ಮಾಡ್ಬೇಕಂದ್ರೆ ಅದಕ್ಕಂತ ಯಾರಾದ್ರೂ ಇರ್ಬೇಕು, ಆ ಹೆಸರು ಇರುತ್ತೆ. ಆ ಡೆವಲಪ್ಮೆಂಟ್ ಮಾಡೋದಕ್ಕಂತಾನೆ ಬಂದಿದ್ದಾರೆ. ನಾವು ಪಕ್ಷಾತೀತವಾಗಿ, ನಾನು BJP ಇರ್ಬೋದು, ಸುಧಾಕರ್ ಅವರು ಕಾಂಗ್ರೆಸ್ ಇರ್ಬೋದು, ಚಿಂತಾಮಣಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಮೊದಲಿಂದ ಆಸೆ ಇಟ್ಕೊಂಡಂತ ಸುಧಾಕರ್ ಅವರು ಇವತ್ತೇನು 15.75 ಕಿಲೋಮೀಟರ್ ಬೈಪಾಸ್ ರಸ್ತೆ ಕೇಂದ್ರ ಸರ್ಕಾರದಿಂದ ಸುಮಾರು 255 ಕೋಟಿ ಹಣ ಬಂದಿದೆ. ಹತ್ತಿರದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಈ ಚಿಂತಾಮಣಿ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಮತ್ತೆ ಸುಧಾಕರ್ ಅವರು ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀರಿ. ಈಗಾಗಲೇ ನಾನು ಬರ್ತಾ ಇರ್ಬೇಕಾದ್ರೆ ಹೇಳಿದ್ರು ಒಂದಷ್ಟು ಅಂಗಡಿಗಳನ್ನ ಇದು ಮಾಡ್ಬೇಕು, ರಸ್ತೆಗಳ ಅಗಲೀಕರಣ ಆಗ್ಬೇಕು ಅಂತೇಳಿ. ಕೋಲಾರಲ್ಲೂ ಆಗಲ್ಲ ಅಷ್ಟು ಬಿಸ್ನೆಸ್ ನಮ್ಮ ಚಿಂತಾಮಣಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರನ್ನು ಮನ್ಸು ಮಾಡಿ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವು ಸಾಥ್ ಕೊಟ್ರೆ ಚಿಂತಾಮಣಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಮಾದರಿ ತಾಲೂಕಾಗುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ LNW ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಅಸೈತಂಬಿ ಮಾಣಿಕ್ಯಂ, ಕೋಚಿಮಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬು, DHO ಡಾಕ್ಟರ್ ಮಹೇಶ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಶ್ರೀರಾಮ್ ರೆಡ್ಡಿ ಸೇರಿದಂತೆ ನಗರಸಭಾ ಸದಸ್ಯರು, ಸಾರ್ವಜನಿಕರು ಹಾಗೂ ಮತ್ತಿತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ TV, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.